ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಇಲ್ಲಿ ಕಾಣ್ತಾ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ನಾನು ಪ್ರಕಾಶ್ ಓಎಂ. ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಹೆಣ್ಮಕ್ಳು ಮುಟ್ಟಿನ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದು ಈ ಸಮಾಜದಲ್ಲಿರುವ ಒಂದು ಕಟ್ಟುಪಾಡು. ಆದರೆ ಅಸ್ಸಾಂ ರಾಜ್ಯದಲ್ಲಿನ ಗುಹಾವಾಡಿಯ ಪಶ್ಚಿಮದಲ್ಲಿರುವ ನೀಲಾಚಲ್ ಬೆಟ್ಟದ ಮೇಲೆ ಕಾಮಾಖ್ಯ ದೇವಿಯನ್ನ ಆಕೆಯ ಯೋನಿ ರೂಪದಲ್ಲಿ ಪೂಜೆ ಮಾಡ್ತಾರಂದ್ರೆ ನಿಜಕ್ಕೂ ನೀವು ನಂಬಲೇಬೇಕು. ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ವಿಗ್ರಹ ಇಲ್ಲ, ಬದಲಿಗೆ ಆಕೆಯ ಯೋನಿಯನ್ನೇ ಇಲ್ಲಿ ಪೂಜೆ ಮಾಡಲಾಗುತ್ತೆ. ಇಂಥ ಒಂದು ದೇವಸ್ಥಾನ ನಮ್ಮ ಭಾರತದ ಅಸ್ಸಾಂ ರಾಜ್ಯದಲ್ಲೇನೆ ಇದೆ. ಇದು ಉತ್ತರ ಭಾರತೀಯರಿಗೆ ತುಂಬಾನೇ ಪರಿಚಯ ಇರುವಂತಹ ಒಂದು ದೇವಸ್ಥಾನ, ಆದರೆ ನಮ್ಮ ಸೌತ್ ಇಂಡಿಯನ್ಸ್ಗೆ ಅಷ್ಟು ಪರಿಚಯ ಇಲ್ಲ ಈ ದೇವಸ್ಥಾನದ ಬಗ್ಗೆ. ಭಾರತದಲ್ಲಿರುವ 51 ಶಕ್ತಿಪೀಠಗಳಲ್ಲಿ ಈ ದೇವಸ್ಥಾನ ಕೂಡ ತುಂಬಾ ಪುರಾತನವಾದಂತ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಿ ವರ್ಷಕ್ಕೆ ಒಂದು ಸಲ ಅಂಬುವಾಸಿ ಪೂಜೆ ಅಂತ ಮಾಡ್ತಾರೆ. ಆ ಸಮಯದಲ್ಲಿ ದೇವಿ ತನ್ನ ವಾರ್ಷಿಕ ಋತುಚಕ್ರ ಕ್ರಿಯೆಗೆ ಹೋಗುವ ಕಾರಣ 3 ದಿನಗಳ ಕಾಲ ಆ ದೇವಸ್ಥಾನ ಮುಚ್ಚಲಾಗುತ್ತೆ. ಮತ್ತೆ 4ನೇ ದಿನ ಆ ಒಂದು ದೇವಸ್ಥಾನನ ಶುದ್ಧಿ ಮಾಡಿ ಉತ್ಸವ ಮಾಡ್ತಾರೆ. ಈ ಸಮಯದಲ್ಲಿ ಇಲ್ಲಿ ಹರಿಯೋ ಬ್ರಹ್ಮಪುತ್ರ ನದಿ ಕೂಡ ಕೆಂಪಾಗಿರುತ್ತಂತೆ. ಇದಕ್ಕೆ ಆ ದೇವಿಯ ಋತುಸ್ರಾವವೇ ಕಾರಣ ಅನ್ನೋದು ಅಲ್ಲಿನ ಪಂಡಿತರ ಅಭಿಪ್ರಾಯ. ಆದರೆ ಈ ದೇವಾಲಯದಲ್ಲೂ ಕೂಡ ಹೆಂಗಸರಿಗೆ ತನ್ನ ಮುಟ್ಟಿನ ಸಮಯದಲ್ಲಿ ಈಗಲೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಏನಿದು ಇತಿಹಾಸ, ಅಲ್ಲಿ ವಿಗ್ರಹದ ಬದಲು ಯೋನಿನ ಯಾಕೆ ಪೂಜೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಶಿವನ ಪತ್ನಿ ಸತೀದೇವಿಯ ತಂದೆ ದಕ್ಷ ಒಂದು ಯಜ್ಞ ಮಾಡಿಸ್ತಾ ಇರ್ತಾನೆ. ಆ ಯಜ್ಞದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಪತ್ನಿ ಸತೀದೇವಿ ಹೊರಡ್ತಾಳೆ. ಶಿವ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆದ್ರೆ ಆಕೆ ತನ್ನ ತಂದೆ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಿರೋ ಈ ಯಜ್ಞದಲ್ಲಿ ನಾನು ಪಾಲ್ಗೊಳ್ಳಬೇಕು ಅಂತ ಆ ಒಂದು ಯಜ್ಞಕ್ಕೆ ಹೊರಡ್ತಾಳೆ. ಆದರೆ ದಕ್ಷ ಬೇಕು ಅಂತಲೇ ಶಿವ ದಂಪತಿಯರಿಗೆ ಈ ಒಂದು ಯಜ್ಞಕ್ಕೆ ಆಹ್ವಾನ ನೀಡಿರೋದಿಲ್ಲ. ಮಗಳೆಂಬ ಮಮಕಾರ ಕೂಡ ನೋಡದೇನೆ ದಕ್ಷ ತನ್ನ ಮಗಳ ಪತಿಯಾದ ಶಿವನನ್ನ ಈಯಾಳಿಸ್ತಾನೆ. ಇದರಿಂದ ತುಂಬಾನೇ ಮನನೊಂದವಳು ಅದೇ ಯಜ್ಞ ಕುಂಡಕ್ಕೆ ಹಾರಿ ತನ್ನ ಪ್ರಾಣನ ತ್ಯಾಗ ಮಾಡ್ತಾಳೆ. ಈ ಒಂದು ವಿಷಯ ಮಹಾದೇವನ ಕಿವಿಗೆ ಬೀಳುತ್ತೆ. ಇದರಿಂದ ಕೆಂಡಮಂಡಲಾದ ಮಹಾದೇವ ತನ್ನ ಸತಿಯ ಮೃತದೇಹವನ್ನ ತನ್ನ ಭುಜದ ಮೇಲೆ ಇಟ್ಕೊಂಡು ತಾಂಡವ ವೃತ್ತಿನ ಆಡೋದಕ್ಕೆ ಶುರು ಮಾಡ್ತಾನೆ. ಆಗ ಶಿವನನ್ನ ಸಮಾಧಾನ ಪಡಿಸಲು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹನ 108 ತುಂಡುಗಳಾಗಿ ಕತ್ತರಿಸ್ತಾನೆ. ಅವೆಲ್ಲವೂ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಬೀಳುತ್ತೆ. ಆದ್ರೆ ಈ ಜಾಗದಲ್ಲಿ ಬಂದು ಬಿದ್ದಿದ್ದೆ ಈ ಯೋನಿಯ ಭಾಗ. ಆ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಯೋನಿಯನ್ನ ಪೂಜೆ ಮಾಡಲಾಗುತ್ತೆ ಅಂತ ಇತಿಹಾಸ ಹೇಳುತ್ತೆ. ಈ ಕಾಮಾಖ್ಯ ದೇವಾಲಯ ತುಂಬಾ ಪವರ್ಫುಲ್ ಶಕ್ತಿಪೀಠ ಅನ್ನೋದು ಅಲ್ಲಿನ ಜನರ ನಂಬಿಕೆ. ಆದರೂ ನಮ್ಮ ಭಾರತದಲ್ಲಿ ಇಂತಹ ವೈಚಿತ್ರ್ಯವಿರುವ ದೇವಸ್ಥಾನ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳಬಹುದು. ಇದಿಷ್ಟು ಕಾಮಾಖ್ಯ ದೇವಾಲಯದ ಬಗ್ಗೆ ಇರೋ ಒಂದು ಚಿಕ್ಕ ಮಾಹಿತಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. It's delicious.